ನಮಸ್ಕಾರ, ಗುಡ್ ಮಾರ್ನಿಂಗ್. 3 ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ. ನಾನು ಪೃಥ್ವಿರಾಜ್, ಹಾರ್ನಹಳ್ಳಿ. ಆರಂಭದಲ್ಲೇ ಒಂದು ಬೇಸರದ ಸಂಗತಿ. ರಾಜ್ಯದ ಅಪರೂಪದ ರಾಜಕಾರಣಿಯಾಗಿದ್ದಂಥ ಮಾಜಿ ಸಚಿವ ಡಿ ಬಿ ಚಂದ್ರೇಗೌಡರು ನಿಧನರಾಗಿದ್ದಾರೆ. ತುಂಬ ಅಪರೂಪದ ರಾಜಕಾರಣಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೇ ಕೆಲವು ರಾಜಕಾರಣಿಗಳು ಎಂ ಎಲ್ ಎನೂ ಕೂಡ ಆಗಿ, ಎಂ ಎಲ್ ಸಿನೂ ಕೂಡ ಆಗಿ, ಎಂ ಪಿನೂ ಆಗಿ, ರಾಜ್ಯಸಭಾ ಸದಸ್ಯರಾಗಿರುವಂಥವರ ಪೈಕಿ ಅದರಲ್ಲಿ ಡಿ ಬಿ ಚಂದ್ರೇಗೌಡರು ಮೊದಲಿಗರು. ಇಂಥ ಅವಕಾಶ ಎಲ್ರಿಗೂ ಕೂಡ ಸಿಕ್ಕಿಲ್ಲ. ಅದರ ಜೊತೆಗೆ ಸಾಕಷ್ಟು ಇಲಾಖೆಗಳ ಅವರು ಸಚಿವರಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು, ಹಾಗೆ ಆಲ್ಮೋಸ್ಟ್ ಎಲ್ಲ ಪಾರ್ಟಿಗಳಲ್ಲೂ ಕೂಡ ಗುಡ್ಸ್ಕೊಂಡಿದ್ದಂಥವ್ರು, ಜನತಾದಳ, ಕಾಂಗ್ರೆಸ್ಸು, ಬಿ ಜೆ ಪಿ, ಕ್ರಾಂತಿರಂಗ, ಈ ರೀತಿಯಾಗಿ ಸಾಕಷ್ಟು ಪಾರ್ಟಿಗಳನ್ನು ಕೂಡ ಬದಲಾವಣೆ ಮಾಡಿದ್ದರೂ ಕೂಡ ಗೆದ್ಕೊಂಡು ಬಂದಿದ್ದರು. ಒಂದು 3 ಬಾರಿ ಎಂ ಎಲ್ ಎ ಆಗಿದ್ದಾರೆ, ಒಮ್ಮೆ ಎಂ ಎಲ್ ಸಿ ಆಗಿದ್ದಾರೆ, ಒಂದು 3 ಬಾರಿ ಸಂಸದರಾಗಿದ್ದಾರೆ, ಒಮ್ಮೆ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಇವರು ಎಂ ಎಲ್ ಎ, ಎಂ ಎಲ್ ಸಿ, ಎಂ ಪಿ, ರಾಜ್ಯಸಭಾ ಸದಸ್ಯರ ಜೊತೆ ಜೊತೆಗೆ ಈ ಆಯ್ಕೆ ಆಗುವಂಥ ಸಂದರ್ಭದಲ್ಲಿ ಡಿಫ್ರೆಂಟ್ ಪ್ಲೇಸಸ್ಸಿಂದ ಆಯ್ಕೆ ಆಗಿರುವಂಥ ಮೋಸ್ಟ್ ಪ್ರಾಬಬ್ಲಿ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೂ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಎಂ ಎಲ್ ಎ ಆಗುವಂಥ ಸಂದರ್ಭದಲ್ಲಿ ತೀರ್ಥಹಳ್ಳಿಯಲ್ಲಿ ಎಂ ಎಲ್ ಎ ಆಗ್ತಾರೆ, ಅದಾದಮೇಲೆ ಶೃಂಗೇರಿಯಲ್ಲೂ ಕೂಡ ಎಂ ಎಲ್ ಎ ಆಗ್ತಾರೆ, ಸಂಸದರಾಗುವಂಥ ಸಂದರ್ಭದಲ್ಲಿ ಚಿಕ್ಕಮಂಗ್ಳೂರಲ್ಲಿ ಸಂಸದರಾಗ್ತಾರೆ, ಬೆಂಗಳೂರಿನ ಉತ್ತರದಲ್ಲೂ ಕೂಡ ಸಂಸದರಾಗಿ ಆಯ್ಕೆ ಆಗಿರ್ತಾರೆ. ನೋಡ್ಬೇಕು ನೀವು ಅವರ ಜನಪ್ರಿಯತೆ ಎಷ್ಟು ಮಟ್ಟಿಗೆ ಇತ್ತು ಅಂತ. ಅದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಗಮನಿಸೋದಾದ್ರೆ, ಈ ನಾಯವಾಗಿ ಇಂದಿರಾ ಗಾಂಧಿಯವರು ಸೋತಂಥ ಸಂದರ್ಭದಲ್ಲಿ ತಮ್ಮ ಸಂಸದ ಸ್ಥಾನವನ್ನು ತೆರವು ಮಾಡಿ ಇಂದಿರಾ ಗಾಂಧಿ ಅವರಿಗೆ ತಮ್ಮ ಕ್ಷೇತ್ರವನ್ನು ಬಿಟ್ಟು ಕೊಟ್ಟಿದ್ದಂಥ ಕೀರ್ತಿ ಚಂದ್ರೇಗೌಡರಿಗೆ ಸಲ್ಲುತ್ತೆ. ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿಟ್ಕೊಡ್ತಾರೆ ಅವರು ಇಂದಿರಾ ಗಾಂಧಿ ಅವರಿಗೆ. ಇಂದಿರಾ ಗಾಂಧಿ ಅವರು ಅಲ್ಲಿ ನಿಂತ್ಕೊಳ್ಳಿ, ಈ ಕ್ಷೇತ್ರದಿಂದ ಗೆದ್ದೇ ಗೆಲ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಅವರು ಸಂಸದರಾಗಿದ್ದರು ಆ ಸಂದರ್ಭದಲ್ಲಿ. ಆ ಕ್ಷೇತ್ರವನ್ನು ತ್ಯಜಿಸಿ ಇಂದಿರಾ ಗಾಂಧಿ ಅವರಿಗೆ ಬಿಟ್ಕೊಟ್ಟು ಚಿಕ್ಕಮಗಳೂರಿಂದ ಆಯ್ಕೆ ಆಗಿರ್ತಾರಲ್ಲ ಇಂದಿರಾ ಗಾಂಧಿ ಅವರು, ಆ ಸಂದರ್ಭದಲ್ಲಿ ಸಾಕಷ್ಟು ಶ್ರಮವನ್ನು ಹಾಕಿ ಅವರನ್ನು ಗೆಲ್ಲಿಸುವಂಥ ನಿಟ್ಟಿನಲ್ಲೂ ಕೂಡ ತುಂಬ ಪ್ರಯತ್ನ ಪಟ್ಟಂಥವರು ಡಿ ಬಿ ಚಂದ್ರೇಗೌಡರು. ಬಿ ಜೆ ಪಿಯಲ್ಲೂ ಕೂಡ ಉತ್ತಮ ಕಾಂಟ್ಯಾಕ್ಟ್ ಇತ್ತು, ಕಾಂಗ್ರೆಸ್ನ ಹಿರಿಯ ರಾಜಕಾರಣಿಯಾಗಿದ್ದಂಥವರು, ಜನತಾದಳದಲ್ಲೂ ಕೂಡ ಸಾಕಷ್ಟು ಕಾಂಟ್ಯಾಕ್ಟ್ ಇದ್ದಂಥದ್ದು, ಒಂದು ರೀತಿಯಾದಂಥ ಅಜಾತ ಶತ್ರು ಆಗಿದ್ದಂಥವರು ಡಿ ಬಿ ಚಂದ್ರೇಗೌಡರು. ಮುಂದಿನ ಸುದ್ದಿ ಹೋಗೋಣ. ರಾಜ್ಯದ ಬಹುತೇಕ ಕಡೆ ಹಿಂಗಾರು ಮಳೆ ಆರ್ಭಟ ಇದೆ. 2ನೇ ದಿನವೂ ಕೂಡ ಬಹುತೇಕ ಕಡೆ ಉತ್ತಮ ಮಳೆ ಆಗಿದೆ.